ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ಕುಮಾರಸ್ವಾಮಿ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೀಗ ತಾನೇ ಸಿಗ್ತಾ ಇದೆ. ನಿನ್ನೆ 25ನೇ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈಗ ಮರುದಿನ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದು ತುಮಕೂರಿನ ಸಿದ್ಧಗಂಗಾ ಮಠದ ಆವರಣ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಅಲ್ಲಿ ಆಗಮಿಸಿದ್ದಾರೆ ಮತ್ತು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ತುಮಕೂರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಸುಭದ್ರ ಸರ್ಕಾರವನ್ನು ಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಮುಂದೆ ಕೈಗೊಳ್ತಾರೆ ಅನ್ನುವ ಕುತೂಹಲ ಕೂಡ ಸಹಜವಾಗಿ ಗರಿಗೆದರಿದೆ. ಯಾಕಂತ ಹೇಳಿದ್ರೆ ಒಂದೇ ಸರ್ಕಾರ ಇರುವಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ. ಅಂಥದ್ರಲ್ಲಿ ಮೈತ್ರಿ ಸರ್ಕಾರ ನಿಜಕ್ಕೂ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಸವಾಲುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ರೈತರ ಹಿತ ಕಾಯುವಲ್ಲಿ ಜವಾಬ್ದಾರಿ ಕೂಡ ಇಮ್ಮಡಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕನ್ನಡ ಜನತೆಯ ಹೆಸರಲ್ಲಿ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಶಪಥವನ್ನು ಗೈದಿದ್ದರು. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರೋದನ್ನು ನಾವು ಗಮನಿಸಿದ್ದೀವಿ. ಈಗ ತುಮಕೂರಿಗೆ ಭೇಟಿ ಕೊಟ್ಟ ನಂತರ ಅಲ್ಲಿ ಭದ್ರತೆಯ ನಡುವಲ್ಲೇ ಶ್ರೀಗಳ ಆಶೀರ್ವಾದವನ್ನು ಅವರು ಪಡೆದಿದ್ದಾರೆ. ಹಾಗೆಯೇ ಸಾಕಷ್ಟು ಬಂದೋಬಸ್ತ್ ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಎಚ್ ಡಿ ಕುಮಾರಸ್ವಾಮಿಯವರನ್ನು ನೋಡಲಿಕ್ಕೂ ಕೂಡ ಅವರ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನ ಅಲ್ಲಿ ಮುಗಿಬಿದ್ದಿರೋದನ್ನು ಗಮನಿಸಬಹುದು. ಭದ್ರತೆಯ ನಡುವೆ ಎಚ್ ಡಿ ಕುಮಾರಸ್ವಾಮಿ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನು ಈಗಾಗಲೇ ಪಡೆದಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಮುಖ್ಯಮಂತ್ರಿಯಾದ ನಂತರ ಮೊದಲ ಸಲ ಈಗ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇರುವಂಥ ರೀತಿಯನ್ನು ಕೂಡ ನಾವು ನೋಡಬಹುದು. ಒಟ್ಟಿನಲ್ಲಿ ಸಹಜವಾದಂಥ ಒಂದು ಕುತೂಹಲ ಗರಿಗೆದರಿದೆ. ಈ ಮೈತ್ರಿ ಸರ್ಕಾರ ಇನ್ನು ಎಷ್ಟು ವರ್ಷಗಳ ಕಾಲ ಸುಭದ್ರವಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ವಿಪಕ್ಷಗಳ ನಡೆಯನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಬಹುಮತ ಬಾರದ BJP ಸಹಜವಾಗಿ ಒಂದು ಚಾಲೆಂಜಸ್ನ ಇಲ್ಲಿ ಎದುರು ಹಾಕ್ಕೊಳ್ತಾ ಇದೆ. ಚಾಲೆಂಜಸ್ನ ಹಾಕುವ ನಿಟ್ಟಿನಲ್ಲಿ, ಸವಾಲುಗಳನ್ನು ಹಾಕುವ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆಯೇ 2019 ಲೋಕಸಭಾ ಚುನಾವಣೆಗೂ ಈ ಬಾರಿಯ ಒಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ಒಂದು ಮುನ್ನುಡಿಯನ್ನು ಬರೀತು. ಅದಕ್ಕೆ ಕಾರಣ ಸಮ್ಮಿಶ್ರ ಸರ್ಕಾರದ ಬೆಂಬಲಕ್ಕೆ ಈಗಾಗಲೇ ಮಹಾಘಟಬಂಧನ ಒಂದು ದೊಡ್ಡ ಮಹಾಮೈತ್ರಿಗೆ ಮುಂದಾಗಿರೋದು ಕೂಡ ನಾವಿಲ್ಲಿ ನಿನ್ನೆ ಗಮನಿಸಬಹುದಾಗಿತ್ತು. ಒಂದು ವರ್ಣರಂಜಿತ ಕುಮಾರಸ್ವಾಮಿಯ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದ್ವಿ. ಬರಿಗಾಲಲ್ಲೇ ಬಂದು ಅವರು ಪ್ರಮಾಣವಚನವನ್ನು ಸ್ವೀಕರಿಸಿದ್ದನ್ನು ಗಮನಿಸಿದ್ವಿ. ಈಗ ರಾಜ್ಯದ ಜನತೆಯ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ, ಶ್ರೀಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದಾರೆ, ಎಲ್ಲೇ ಹೋದರೂ ಕೂಡ ಸದ್ಯಕ್ಕೆ ಇರುವಂಥ ಕುತೂಹಲಕಾರಿ ಚರ್ಚೆ ವಿಚಾರ ಅಂತ ಹೇಳಿದರೆ ಅವರು ಘೋಷಣೆ ಮಾಡಿರುವ ಪ್ರಣಾಳಿಕೆಯಲ್ಲಿರುವಂಥ ಅಂಶ, JDSನ ಪರವಾಗಿರುವಂಥ ರೈತರ ಸಂಪೂರ್ಣ ಸಾಲ ಮನ್ನಾ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಇಲ್ಲಿ ರೈತರ ಸಾಲ ಮನ್ನಾ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೂ ರೈತರ ಸಾಲ ಮನ್ನವನ್ನು ಖಂಡಿತವಾಗ್ಲೂ ಮಾಡ್ತೇವೆ ಅನ್ನೋದನ್ನು ಹೇಳುವಾಗ ಎಲ್ಲೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಒಂದೇ ಸರ್ಕಾರ ಬಹುಮತಕ್ಕೆ ಬಂದಿದ್ದರೆ ನಾವು ಖಂಡಿತವಾಗ್ಲೂ ನಾವು ಸಂಪೂರ್ಣ ಸಾಲ ಮನ್ನಾ ಮಾಡಬಹುದಾಗಿತ್ತು. ಈಗ ಮೈತ್ರಿ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಕೂಡ ಸಂಪರ್ಕಿಸಿ ನಾವು ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ಅನ್ನುವ ಅವರ ಮನಸ್ಥಿತಿಯನ್ನು, ಅವರ ಸಹಜ ಸ್ಥಿತಿಯನ್ನು ಜನರ ಮುಂದೆ ಇಟ್ಟಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ಯೋಗೇಶ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟರು, ಏನು ಮಾತನಾಡಿದರು? ಮುಖ್ಯಮಂತ್ರಿಯಾಗಿ ಮೊದಲ ಸಲ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ, ಏನಿತ್ತು ವಿಶೇಷತೆ?
ರಾಘವಸ್ವರಿ, ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದ್ದು ಬಂದ ನಂತರ ಇವತ್ತು ಅಂದ್ರೆ ನಿನ್ನೆ ಬರಬೇಕಿತ್ತು ಅಂತ ಹೇಳಲಾಗ್ತಿತ್ತು, ಆದ್ರೆ ನಿನ್ನೆ ರದ್ದಾಗಿ ಇವತ್ತು ಮಠಕ್ಕೆ ಬಂದಿದ್ದಾರೆ. ಈಗ ಒಂದು ಗಂಟೆ ಸುಮಾರು ಹತ್ತು ಗಂಟೆ ಐವತ್ತು ಚೀಟ ತಿಂಗಳ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಗಳ ಬಳಿ ಹೋಗಿದ್ದಾರೆ, ಸ್ವಾಮೀಜಿಗಳ ಆಶೀರ್ವಾದ ಕೂಡ ತೆಗಿತಿದ್ದಾರೆ. ಇನ್ನು ಅವರು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಬಂದ ನಂತರ ಮಾಧ್ಯಮಗಳಿಗೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೋ ನಮ್ಗೆ ಕುತೂಹಲ ಇದೆ, ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಮಕ್ಕಳ ಕಳ್ತನವಾದಂತೆ ಇರ್ಬೋದು, ಮತ್ತೆ ನಿನ್ನೆ ಏನ ಭದ್ರತಾ ಲೋಪ ಇರ್ಬೋದು, ಈ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರು ಮಾತಾಡೋದಕ್ಕೆ ಎದುರು ನೋಡ್ತಾ ಇದೀವಿ. ಅವರು ಉತ್ತರ ಕೊಟ್ಟ ನಂತರ ಹೆಚ್ಚಿನ ಮಾಹಿತಿ ನಮ್ಗೆ ಸಿಗುತ್ತೆ. ಹೀಗಾಗಿ ಆ ತುಮಕೂರಿಗೆ ಏನು ಎಸ್ ಕೆ ಕುಮಾರಸ್ವಾಮಿ ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಆವರಣದಂತೆ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಹಾಗಾಗಿ ಆ ಮುಖಂಡರು ಕೂಡ ಈಗ ಏನು ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಸುಮಾರು 10-15 ನಿಮಿಷ ಕಾಲ ಸ್ವಾಮೀಜಿ ಜೊತೆ ಮಾತಾಡಿದ ನಂತರ ಅವರು ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಹೇಳಲಾಗ್ತಿದೆ. ಓಕೆ, ಅವರನ್ನ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಜನ ಬಂದ ಹಂಗಿದೆ. ಯೋಗೇಶ್, ಯೋಗೇಶ್ ಒಳಗಡೆ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅದು ಅವರು ಪೊಲೀಸರು ನಿರಾಕರಿಸಿದಾಗಿ ಒಂದು ಸಣ್ಣದಾಗಿ ಪೊಲೀಸರು ಮತ್ತು ಕಾರ್ಯಕರ್ತರ ಮಾತಿನ ಚಕಮಕ್ಕು ಕೂಡ ನಡೆದಿದೆ ಇಲ್ಲಿ. ಅದಕ್ಕೋಸ್ಕರ ಈಗೇನು ಈಗ ನಾವು ಕೂಡ ಅವ್ರಿಗೆ ಕೊಡ್ತಾರ ಕಾಯ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ತಾನೇ ಶ್ರೀಗಳ ಭೇಟಿಗೆ ಆಗಮಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳು ಯಾವ ರೀತಿ ಇರುತ್ತವೆ ಅನ್ನೋ ಕಾತರ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ಹೇಳ್ತಾ ಇದ್ರು. ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದಿನ ಹಾದಿ ಎಷ್ಟು ಸುಗಮವಾಗಿರುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಹಿಂದೆ ಮಾಡದಂಥ ಅಥವಾ ಹಿಂದೆ ಮಾಡಿದಂಥ ತಪ್ಪುಗಳ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಎಷ್ಟು ಜಾಗರೂಕತೆ ವಹಿಸ್ತಾರೆ, ಕರುನಾಡಿನ ಜನತೆಯ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ, ಯಾವ ರೀತಿ ಸಾಮಾಜಿಕ ಕಳಕಳಿಯನ್ನು ಸಾಮಾಜಿಕ ಹಿತದೃಷ್ಟಿಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸಿದ್ಧಗಂಗಾ ಮಠಕ್ಕೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ.